ಲೋಕಸಮರದಲ್ಲಿ ತಮ್ಮ ಸೋಲಿಗೆ ತಾವೇ ಕಾರಣರಾಗಿದ್ದು ಮತ ನೀಡಿದ 5.5 ಲಕ್ಷಕ್ಕಿಂತ ಅಧಿಕ ಮತದಾರರು, ಮತ ನೀಡದೇ ಇದ್ದ 7 ಲಕ್ಷಕ್ಕೂ ಹೆಚ್ಚಿನ ಮತದಾರರನ್ನು ಸ್ಮರಿಸಿಕೊಂಡಿರುವ ಲೋಕಸಮರ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಲಕ್ಷ್ಮಣ್, ವಿಶೇಷವಾಗಿ ಸಾಮಾನ್ಯ ಕಾರ್ಯಕರ್ತನೊಬ್ಬನನ್ನು ಗುರುತಿಸಿ ಟಿಕೆಟ್ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿ ಎದ್ದು ನಿಂತು ನಮಿಸಿದರು. ಡಿಸಿಎಂ ಶಿವಕುಮಾರ್, ಕೊಡಗು ಮೈಸೂರು ಕ್ಷೇತ್ರದ ಎಲ್ಲಾ ಶಾಸಕರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳು, ಸಚಿವರಾದ ವೆಂಕಟೇಶ್, ಮಹದೇವಪ್ಪ ಮತ್ತಿತರರಿಗೆ ಕೃತಜ್ಞತೆ ಸಮರ್ಪಿಸಿದ ಲಕ್ಷ್ಮಣ್, ಸೋಲುಂಡರು ಮುಂದಿನ ದಿನಗಳಲ್ಲಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು. ಈಗಾಗಲೇ ಜನಸ್ಪಂದನೆ ಆರಂಭಿಸಲಾಗಿದ್ದು ಕೊಡಗಿನ ಜನರು ಯಾವುದೇ ಸಮಸ್ಯೆ ಇದ್ದರೂ ತಮ್ಮನ್ನು ಸಂಪರ್ಕಿಸಬಹುದು, ನಾನೆಲ್ಲೂ ಓಡಿ ಹೋಗುವುದಿಲ್ಲ ಎಂದು ಹೇಳಿದರು. ನಾನು ಸೋತಿರಬಹುದು, 656,241 ಮತದಾರರು ನನಗೆ ಬೆಂಬಲಿಸಿದ್ದಾರೆ, ನನಗೆ ಮತವನ್ನು ಹಾಕಿದ್ದಾರೆ. 7,95,000 ಮತದಾರರು ನನ್ನ ವಿರುದ್ಧ ಮತವನ್ನು ಹಾಕಿದ್ದಾರೆ. ನನಗೆ ಮೈಸೂರು ಲೋಕಸಭಾ, ನಾನು ಸಾಮಾನ್ಯ ಕಾರ್ಯಕರ್ತ, ನನಗೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ. ನನ್ನನ್ನು ಗುರುತಿಸಿ ನಮ್ಮ ಪಕ್ಷ ಪ್ರಮುಖವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಈ ಬಾರಿ ಮೈಸೂರು ಲೋಕಸಭಾ ಕಾನ್ಫರೆನ್ಸಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಾನು ಎದ್ದು ನಿಂತು ಅವರಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರವನ್ನು ನಾನು ಮಾಡ್ತೀನಿ. ನನಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸಹಕಾರವನ್ನು ಕೊಟ್ಟು ನನಗೆ ಟಿಕೆಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದೆ. ಇದಲ್ಲದೆ 8 ವಿಧಾನಸಭಾ ಕ್ಷೇತ್ರಗಳ 5 MLAಗಳು, ಹಾಲಿ MLAಗಳು, 3 ಜನ ಸೋತಿರುವಂಥ MLAಗಳು ಪ್ರಾಮಾಣಿಕವಾಗಿ ನನ್ನ ಗೆಲುವಿಗೆ ಶ್ರಮವನ್ನು ಹಾಕಿ ದುಡಿದಿರುವಂಥದ್ದಕ್ಕೆ ಅವರಿಗೂ ನಾನು ಆಭಾರಿಯಾಗಿದ್ದೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಭಾಗದ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇನ್ಚಾರ್ಜ್ ಶ್ರೀ ವೆಂಕಟೇಶ್ ರವರು, ಪ್ರಿಯಾಪಟ್ಟಣ MLA, ಅವರಿಗೆ ನಾನು ಬಹಳ ಆಭಾರಿಯಾಗಿದ್ದೆ. ಡಾಕ್ಟರ್ HC ಮಹದೇವಪ್ಪನವರು ಬಹಳ ಆಭಾರಿಯಾಗಿದ್ದೆ. ನನಗೆ ಟಿಕೆಟ್ ಕೊಡಿಸುವಂಥದ್ದು ಅವರೆಲ್ಲ ಮುಂಚೂಣಿಯಲ್ಲಿ ನಿಂತು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ವಾದ ಮಂಡನೆ ಮಾಡಿದ ಹಿನ್ನೆಲೆಯಲ್ಲಿ ಆಮೇಲೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ನನಗೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡಿದೆ. ಯಾರು ಒಬ್ಬರ ಡಿಸಿಷನ್ ಅಲ್ಲ ಇದು. 3 ಜಿಲ್ಲೆಯ ಮೈಸೂರು ನಗರ ಮತ್ತು ಮೈಸೂರು ರೂರಲ್, ಕೊಡಗು ಜಿಲ್ಲೆಯ ಅಧ್ಯಕ್ಷರುಗಳು, ನಮ್ಮ ಮೈಸೂರು ನಗರದ ಅಧ್ಯಕ್ಷರು R. Murthy ಅವರು ಸೀನಿಯರ್ ಮೋಸ್ಟ್ ಲೀಡರು, ಮೈಸೂರು ರೂರಲ್ ಅಧ್ಯಕ್ಷರು ಡಾಕ್ಟರ್ BJ ವಿಜಯಕುಮಾರ್ ಅವರು, ಕೊಡಗಿನ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಧರ್ಮಜ ಉತ್ತಪ್ಪನವರಿಗೆ ನಾನು ಭಾಳ ಆಭಾರಿಯಾಗಿದ್ದೆ. ಸುಮಾರು 1.5 ತಿಂಗಳು ನಿರಂತರವಾಗಿ ಶ್ರಮವನ್ನು ಹಾಕಿ ನನ್ನ ಗೆಲುವಿಗೆ ಅವರು ಸಹಕರಿಸಿದ್ದರು. ಸುಮಾರು 22 ಬ್ಲಾಕ್ ಅಧ್ಯಕ್ಷರುಗಳು 24/7 ಕೆಲಸ ಮಾಡಿದ್ದೆ. ನಮ್ಮ ಕಾರ್ಯಕರ್ತರು 24/7 ಕೆಲಸ ಮಾಡಿದ್ದೆ. ನಾನು ಅವರಲ್ಲಿ ಕ್ಷಮೆ ಯಾಚಿಸ್ತೀನಿ, ನಾನು ನಿಮಗೆ ನಿರಾಶೆಯನ್ನು ಉಂಟು ಮಾಡಿದ್ದೇನೆ. ನನ್ನ ಸೋಲಿಗೆ ನಾನೇ ಕಾರಣ, ನನ್ನ ದುರದೃಷ್ಟ, ನನ್ನ ಅದೃಷ್ಟ ಸರಿಯಿಲ್ಲ, ನಾನು ಸೋತಿದ್ದೇನೆ. ಅಷ್ಟು ಬಿಟ್ಟು ಬೇರೆ ಏನು ಹೇಳುವಂಥದ್ದಕ್ಕೆ ನನಗೆ ಕೊಟ್ಟಿರುವಂಥ ಮತದಾರರು 656,241 ಮತದಾರರಿಗೂ ನನ್ನ ಶಿರಷ್ಟಾಂಗ ನಮಸ್ಕಾರ. ನನ್ನ ವಿರುದ್ಧ ಹಾಕಿರುವಂಥ ಮತದಾರರು 7,95,000 ಮತದಾರರಿಗೂ ನನ್ನ ನಮಸ್ಕಾರ. ತಮ್ಮ ಮೂಲಕ ನಾನು ಆಶ್ವಾಸನೆಯನ್ನು ಕೊಡ್ತೀನಿ, ಅಶ್ಯೂರೆನ್ಸ್ ಕೊಡ್ತೀನಿ, 100 ಕ್ಕೂ 100 ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಕೆಲಸಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾನು ನಾಳೆಯಿಂದನೇ ಮಾಡ್ತೀನಿ. ಮೈಸೂರಲ್ಲಿ ಈಗಾಗಲೇ ಶುರು ಮಾಡಿದ್ದೀನಿ, ನಮ್ಮ ಪಕ್ಷದ ಕಚೇರಿನಲ್ಲೇ ನನ್ನ ಕಚೇರಿ ಇದೆ. ಅದೇ ರೀತಿ ಕೊಡಗು ಜಿಲ್ಲೆಗೆ ವಾರಕ್ಕೊಮ್ಮೆ ಒಂದು ಸಾರಿ ನಾನು ಬಂದು ನಮ್ಮ ಕಾಂಗ್ರೆಸ್ ಕಚೇರಿನಲ್ಲಿ ಕೂರ್ತೀನಿ ಬೆಳಗಿನ ಸಾಯಂಕಾಲವರೆಗೂ. ಯಾರಾದರೂ ಏನಾದರೂ ಸಮಸ್ಯೆಗಳಿದ್ರು ನಾನು ತಗೊಂಬರ್ಬೋದು. ನನ್ನ ವ್ಯಾಪ್ತಿನಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಇನ್ನೂ 4.5 ವರ್ಷ ಇರುತ್ತೆ. ಅವರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಾನು ಎಲ್ಲೂ ಓಡೋಗಲ್ಲ. I don't run away from the defeat. I will continue to be with the general public. Definitely ನಾನು ಸ್ಪಂದಿಸ್ತೀನಿ. ನನ್ನ ಮೊಬೈಲ್ ನಂಬರು 24/7 ಆನ್ ಆಗಿರುತ್ತೆ.
ನನ್ನ ಮೊಬೈಲು, ಯಾವಾಗ ಬೇಕಾದರೂ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ಸಂದರ್ಭದಲ್ಲಾದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಅವರಿಗೆ ಸಹಾಯ ಮಾಡುವಂಥದ್ದಕ್ಕೆ ಬದ್ಧನಾಗಿದ್ದೇನೆ. ನಮ್ಮ ಎಮ್ ಎಲ್ ಎಗಳು, ಇಬ್ಬರು ಎಮ್ ಎಲ್ ಎಗಳು ಮೈಸೂರು ಕೊಡಗಿನಲ್ಲಿ ಇರ್ತಾರೆ, ಅವ್ರ ಮೂಲಕವೂ ಒಂದಷ್ಟು ಸಹಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ, ನೂರಕ್ಕೆ ನೂರಷ್ಟು ಮಾಡ್ತೀವಿ. ಎರಡನೇ ವಿಚಾರ ಭಾಳ ಪ್ರಮುಖವಾಗಿ ನನ್ನ ಹೈಕಮಾಂಡ್, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು, ಆಮೇಲೆ ಎಲ್ಲ ಸುರ್ಜೇವಾಲರು ನಮ್ಮ ರಾಜ್ಯದ ಇನ್ಚಾರ್ಜ್, ಅವ್ರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೆ. ನಾವು ನಿರೀಕ್ಷೆ ಮಾಡಿದ್ದು ನೂರಕ್ಕೆ ನೂರಷ್ಟು ಗೆಲ್ತೀವಿ ಅಂತ, ಕೆಲವರು ನಮಗೆ ಸಹಾಯ ಮಾಡಲಿಲ್ಲ. ಅದು ಕಾರಣಗಳು ಮತದಾರರು ಮಾತ್ರ ಗೊತ್ತಿದೆ. ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾವಣೆ ಮಾಡಿದ್ರ, ಇಲ್ಲ ನನ್ನ ವಿರುದ್ಧ ಚಲಾವಣೆ ಆಯಿತಾ ಅನ್ನುವಂಥದ್ದು ನಾವು ಆತ್ಮಾವಲೋಕನ ಮಾಡ್ತೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೀವಿ 12 ಗಂಟೆಗೆ, ಅಲ್ಲಿ ಒಂದಷ್ಟು ಚರ್ಚೆ ಮಾಡಿ ನಮ್ಮ ತಪ್ಪುಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಪಕ್ಷ ಕಟ್ಟುವಂಥ ಕೆಲಸ ಮಾಡುವಂಥದ್ದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಗೆಲ್ಲುವ ನಿರೀಕ್ಷೆ ಇತ್ತು, ಆದರೆ ಕೆಲವರು ಸಹಾಯ ಮಾಡಲಿಲ್ಲ. ಕಾರಣಗಳು ಮತದಾರರಿಗೆ ಮಾತ್ರ ಗೊತ್ತು, ಸರಿ ತಪ್ಪುಗಳ ಬಗ್ಗೆ ಸಭೆ ನಡೆಸಿ ಪರಾಮರ್ಶೆ ಮಾಡಲಾಗುವುದು ಎಂದು ಲಕ್ಷ್ಮಣ್ ಹೇಳಿದರು.